ಚಿಕ್ಕಬಳ್ಳಾಪುರ ನಗರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಎ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅಧಿಕಾರಿಗಳೊಂದಿಗೆ ಮೊದಲ ಬಾರಿಗೆ ಸಿಟಿ ರೌಂಡ್ ಹಮ್ಮಿಕೊಂಡಿದ್ರು. ವರ್ಷಗಳಿಂದ ಸರಿ ಹೋಗದ ಕಂದವಾರ ರಸ್ತೆ ಹಾಗೂ ಕಂದವಾರ ಕೆರೆಯಲ್ಲಿ ತುಂಬಿಕೊಂಡಿರುವ ಜಂಡು ತಿರುವು ಬಗ್ಗೆ ಪರಿಶೀಲಿಸಿದ್ರು. ನಂತರ ಬಹುಮುಖ್ಯವಾಗಿ ಎಂಜಿ ರಸ್ತೆಯಲ್ಲಿ ಹೆದ್ದಾರಿ ಅಗಲೀಕರಣಕ್ಕಾಗಿ ಕಟ್ಟಡ ತಿರುವು ಕಾರ್ಯ ನಡೆಸುತ್ತಿರುವುದನ್ನ ವೀಕ್ಷಿಸಿದ್ರು. ಕೆಲವರು ಎಲ್ಲೋ ಮಾರ್ಕ್ಗೆ ಹೊಡೆದು ನಿಲ್ಲಿಸಿದ್ದಾರೆ. ರೆಡ್ ಮಾರ್ಕ್ವರೆಗೂ ಹೊಡೆದ್ರೆ ಪಾರ್ಕಿಂಗ್ಗೆ ಅನುಕೂಲವಾಗುತ್ತೆ, ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಸಮಸ್ಯೆಗೆ ಈಗಲೇ ಪರಿಹಾರ ಸಿಗುತ್ತೆ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದ್ರು. ನಂತರ ಎಪಿಎಂಸಿ ಮಾರುಕಟ್ಟೆ ಬಳಿ ಜಕ್ಕಲ ಮಡುಗು ಪೈಪ್ ಹೊಡೆದಿರುವುದನ್ನು ಪರಿಶೀಲಿಸಿ ಸರಿಪಡಿಸಲು ಸೂಚಿಸಿದರು. ಯಾವತ್ತೂ ಆಗಬೇಕಿದ್ದ ರಸ್ತೆ ಅಗಲೀಕರಣ ಇಂದು ಆಗುತ್ತಿದೆ. ಆದಷ್ಟು ಬೇಗ ಕಟ್ಟಡಗಳನ್ನು ತೆರವುಗೊಳಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಸಿಕ್ಕರೆ ನಗರ ಸ್ವಚ್ಛ ಹಾಗೂ ಸುಂದರವಾಗಿ ಕಾಣುತ್ತೆ. ಜೊತೆಗೆ ಸಂಚಾರ ದಟ್ಟಣೆಯು ಕಡಿಮೆಯಾಗಿ ವ್ಯಾಪಾರ ವಹಿವಾಟು ನಡೆಸಲು ಸುಲಭವಾಗುತ್ತದೆ ಎಂದರು. ಸಾರ್ವಜನಿಕರು ನಮ್ಮ ಗಮನಕ್ಕೆ ತಗೊಂಬಂದ್ರು, ಇಲ್ಲಿ ಏನಾಗಿದೆ ಅಂದರೆ ಏನು ಗೊಂದಲ ಏನಿಲ್ಲ, ಎರಡು ಮಾರ್ಕಿಂಗ್ ಇದೆ, ಒಂದು ಯೆಲ್ಲೋ ಮಾರ್ಕಿಂಗ್ ರೆಡ್ ಮಾರ್ಕಿಂಗು. ಈಗ ಏನಾಗ್ತಾ ಇದೆ ಅಂದರೆ ಕೆಲವರು ಯೆಲ್ಲೋ ಹೊಡ್ಕೊಬೇಕಾ ರೆಡ್ ಹೊಡ್ಕೊಬೇಕಾ ಅಂತ ಒಂದು ಗೊಂದಲದಲ್ಲಿದೆ. ಅದಕ್ಕೆ ನಾವು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀವಿ, ನೀವು ರೆಡ್ ಮಾರ್ಕಿಂಗ್ಗೆ ಕಂಪ್ಲೀಟಾಗಿ ನೀವು ಮಾಡಿಕೊಂಡಾಗ ಪಾರ್ಕಿಂಗ್ ಆಗ್ಬೋದು, ಮತ್ತು ನಿಮ್ಮ ಬಿಲ್ಡಿಂಗ್ ಮುಂದೆ ನಿಲ್ಲಿಸ್ತಕ್ಕಂಥ ಸ್ಥಳ ಆಗ್ಬೋದು, ಎಲ್ಲ ಜಾಗ ಕರೆಕ್ಟಾಗಿರ್ತೈತೆ. ನೀವು ಇಲ್ಲಾಂದರೆ ನೀವು ಇನ್ನೂ ಕಡಿಮೆ ಮಾಡಿಕೊಂಡಾಗ ತಿರುಗಿ ಎರಡನೇ ಹಂತಕ್ಕೆ ಸುಮ್ಮನೆ ನಿಮಗೆ ಗೊಂದಲ ಆಗೋದು ಬೇಡ. ಅದಕ್ಕೆ ರೆಡ್ ಮಾರ್ಕಿಗೆ ಮಾಡಿಕೊಂಡಾಗ ಎಲ್ರಿಗೂ ಟ್ರಾಫಿಕ್ ಆಗ್ಬೋದು, ನಿಮ್ಮ ಬಿಲ್ಡಿಂಗ್ಸ್ ಬರ್ತಕ್ಕಂಥ ಗ್ರಾಹಕರಿಗೆ ಪಾರ್ಕಿಂಗ್ ಆಗ್ಬೋದು, ಪಬ್ಲಿಕ್ಸು ಓಡಾಡಕ್ಕಂಥ ಫುಟ್ಪಾತ್ಗಾಗ್ಬೋದು, ಎಲ್ಲ ಕರೆಕ್ಟಾಗಿರ್ತೈತೆ ಅಂತ ಹೇಳಬೇಕು. ಈ ಸಂದರ್ಭದಲ್ಲಿ ಹೇಳ್ತೀನಿ, ಇದು ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಶುರುವಾಗಿದೆ. ಇದು ನಮ್ಮೂರಿಗೋಸ್ಕರ ಮಾಡ್ತಾ ಇರೋದು, ನಮಗೆ ಇದು ಅವಶ್ಯಕತೆ ಇದೆ, ಇದು ಯಾವಾಗೂ ಆಗಬೇಕಾಗಿತ್ತು, ತಡವಾಗುತ್ತೆ ಆದ್ರೂ. ಈ ಸಂದರ್ಭದಲ್ಲಿ ಹಾಜರಿದ್ದ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಮ್ಯಾನೇಜರ್ ವೆಂಕಟ್ ಗೋವಿಂದರಾಜು, ಜನರು ತಮ್ಮ ಕಟ್ಟಡ ತೆರವು ಎಷ್ಟು ಬೇಗ ಪೂರ್ಣಗೊಳಿಸುತ್ತಾರೋ ಅಷ್ಟು ಬೇಗ ಕಾಮಗಾರಿ ಪ್ರಾರಂಭವಾಗುತ್ತೆ. ಈಗಲೇ ರೆಡ್ ಮಾರ್ಕ್ಗೆ ಕತ್ತರಿಸಿಕೊಂಡ್ರೆ ಸುಸಜ್ಜಿತ ರಸ್ತೆ ಹಾಗೂ ಪಾರ್ಕಿಂಗ್ ಸ್ಥಳ ನಿರ್ಮಾಣ ಮಾಡಲಾಗುವುದು. ಒಂದು ವೇಳೆ ಕಟ್ಟಡ ತೆರವುಗೊಳಿಸಲು ತಡವಾದರೆ, ತೆರವು ಮಾಡಿಕೊಳ್ಳಲು ಆಗದಿದ್ದರೆ ನಮಗೆ ಮನವಿ ನೀಡಿದರೆ ನಾವೇ ತೆರವು ಕಾರ್ಯ ಮಾಡಿಕೊಡುತ್ತೇವೆ ಎಂದು ಮನವಿ ಮಾಡಿದರು. ಅಧ್ಯಕ್ಷರು ಬಂದಿದ್ದೆ ಸರ್, ಅವರು ಸಾಹೇಬರು ಕೇಳಿದ ಪ್ರಕಾರ ನಮ್ಮದು ಎಲ್ಲ ನೀಟಾಗಿ ಮಾಡಿಸ್ಕೊಡ್ತಾ ಇದ್ವಿ. ಅವ್ರು ಹೇಳಿದ ಪ್ರಕಾರನೇ ನಾವೆಲ್ಲ ಏನೇನು ಮಾಡ್ತಾ ಇದ್ದೀವೋ, ಎಲ್ಲೋ ರೆಡ್ಡು ಸಾಹೇಬರು ಏನು ಡೌಟ್ ಕೇಳಿದ್ರು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಅವ್ರಿಗೆ. ಅವ್ರು ಹೇಳಿದ ಪ್ರಕಾರ ಅವರು ಸಹಕಾರ ಕೊಟ್ಟು, ಒಳ್ಳೆಯ ಸಹಕಾರ ಕೊಟ್ಟು ರೆಡ್ಗೆ ಮಾಡಿಸ್ತೀವಿ ಸರ್ ಅಂತ ಹೇಳ್ತಾ ಇದ್ದರು. ಅದು ತುಂಬ ಒಳ್ಳೆಯದು, ಜನಕ್ಕೂ ಮುಂದೆ ತೊಂದರೆ ಆಗೋ ಥರ ಎಲ್ಲರೂ ಪಾರ್ಕಿಂಗ್ ಪ್ಲೇಸು ಎಲ್ಲ ಸಿಗ್ತದೆ. ಅದ್ರ ಪ್ರಕಾರ ಮಾಡಿಸ್ಕೊಂಡು ಹೋಗಿದರೆ ಎಲ್ಲ ಒಳ್ಳೆಯ ಸುಂದರವಾಗಿ ಚಿಕ್ಕಬಳ್ಳಾಪುರ ನಗರ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿರ್ತದೆ. ರೋಡ್ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ತಾವು ನೋಡಿದರೆ ಇನ್ನೂ ಖುಷಿ ಪಡ್ತಾರೆ. ಈಗ ಎಲ್ಲ ಜನನೂ ಹಂಗೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ, ಅದು ನಮಗೂ ಒಳ್ಳೆಯ ಖುಷಿ ಆಗಿದೆ. ಅವರವರೇ ತೆಗೆಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸರ್. ವೆಂಕಟ್ ಕೆ ಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.